ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ರೀ. ಏನು ಕೇಳ್ತೀರಿ, ಬಿಸಿ ಬಿಸಿ ಅನ್ನ ತುಪ್ಪ ಬೆಳ್ಳುಳ್ಳಿ ಖಾರ ಕಲಿಸ್ಕೊಂಡು ತಿಂದ್ರ ಆಹಾ ಅಮೃತ. ಸಣ್ಣವರಿದ್ದಾಗಿದ್ದನಂತರ ಭಾಳ ತಿಂದೇವಿ. ಮತ್ತು ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಮತ್ತು ಇದು ಬೆಳ್ಳುಳ್ಳಿ ಖಾರ ಆಹಾ ಬೆಸ್ಟ್ ಕಾಂಬಿನೇಷನ್. ಚಪಾತಿ ಕೂಟಾಗೂ ಭಾಳ ಚಲೋ ಅನಿಸ್ತೈತಿ, ಮತ್ತು ಇದು ಮಾಡೋದು ಭಾಳ ಸೆಳಿತಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಬೆಳ್ಳುಳ್ಳಿ ಖಾರ ಮಾಡಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಬೇಕು ರೀ. ಅದನ್ನು ಚಲೋತ್ನಂಗೆ ಬಿಡಿಸ್ಕೊಂಡು ನಾವು ತೊಳೆದಿಟ್ಕೋಬೇಕು. ಈಗ ನಾವು ಹಸಿದ ಕೊತ್ತಂಬರಿ ಹಾಕೋರದೇವಿ, ಹೀಗಾಗಿ ನೀರಿನಂಶ ಒಟ್ಟೆ ಇರಬಾರ್ದು. ಸ್ವಚ್ಛಂಗೆ ತೊಳ್ಕೊಂಡು ಇದನ್ನು ಒಣಗಿಸ್ಕೋಬೇಕು ರೀ ನಾವು. ಆಮೇಲೆ ಈಗ ಕೊತ್ತಂಬರಿ ಎಷ್ಟು ತೊಗೊಂಡಿಲ್ಲ ಅಷ್ಟೇ ಕರಿಬೇವು ತೊಗೊಂಡಿನಿ. ಕರಿಬೇವನ್ನು ಸ್ವಚ್ಛಂಗೆ ನೀರಾಗಿ ತೊಳ್ಕೊಳ್ಳೋಣ. ಈಗ ಈ ಬೆಳ್ಳುಳ್ಳಿ ಚಟ್ನಿನ ಎರಡು ಮೂರು ಟೈಪ್ ಮಾಡ್ತೇವೆ ನಮ್ಮ ಕಡೆ. ನಾವು ನಿಮಗೆ ಭಾಳ ಈಸಿ ಮೆಥಡ್ ಹೇಳತ್ತೀನಿ. ಈಗ ಒಂದು ಕಾಟನ್ ಅರ್ಬಿ ಮೇಲೆ ಈ ಕೊತ್ತಂಬರಿ ಮತ್ತು ಕರಿಬೇವನ ಈ ರೀತಿ ಹಡಿಸ್ಕೊಂಬಿಡೋಣ. ಒಂದು ಹನಿ ನೀರಿನ ಅಂಶ ಇರಬಾರ್ದು, ಆ ರೀತಿ ಇದನ್ನು ಸ್ವಚ್ಛಂಗೆ ಒರೆಸ್ಕೊಂಬಿಡ್ರಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡೇನು ರೀ. ಈಗ ಎಷ್ಟು ಬೆಳ್ಳುಳ್ಳಿ ತೊಗೊಂಡೇನಲ್ಲ ಅಷ್ಟು ಖಾರಪುಡಿ ತೊಗೋಬೇಕು. ಮತ್ತು ನಿಮ್ಮ ಕಡೆ ಕೆಂಪು ಒಣ ಮೆಣಸಿನ್ಕಾಯಿ ಇತ್ತಂತಂದ್ರೆ ಈ ಖಾರಪುಡಿನ ಸ್ವಲ್ಪ ಅಂದ್ರೆ ಅರ್ಧ ಹಾಕಿ ಅರ್ಧ ಕೆಂಪು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಗೆ ಹುರ್ಕೊಂಡು ಹಾಕೋಬಹುದು. ಅದು ಮಸ್ತ್ ಆಗ್ತೈತಿ. ಈಗ ಯಾವಾಗೂ ಮೆಣಸಿನ್ಕಾಯಿ ಇರಂಗಿಲ್ಲ, ಖಾರಪುಡಿ ಅಂತೂ ಇದ್ದೇ ಇರ್ತೈತಿ. ಹೀಗಾಗಿ ನಾ ಖಾರಪುಡಿನ ಹಾಕೊಳತೀನಿ. ಆಮೇಲೆ ಟೈಮ್ ಉಳ್ಸಕ್ಕೆ ಹೋಗಿ ಬಡ ಬಡ ಮಂದಿ ಏನು ಮಾಡ್ತಾರೆ, ಮಾರ್ಕೆಟಿಂದ ಬೆಳ್ಳುಳ್ಳಿನ ಸುಲ್ದಿದ್ದ ತೊಗೊಂಬರ್ತಾರೆ. ಹಂಗೆ ಒಟ್ಟೆ ಮಾಡೋಕೆ ಹೋಗ್ಬೇಡ್ರಿ. ಅವರು ಯಾವಾಗ ಸುಲ್ದಿರ್ತಾರೋ ಯಾವಾಗ ಇಟ್ಟಿರ್ತಾರೋ ಗೊತ್ತಿಲ್ಲ. ನಾವು ಫ್ರೆಶ್ ಹಂಗೆ ಸುಲ್ದು ಹಾಕಿದ್ರೆ ಘಮ ಘಮ ಅಂತ ಚಟ್ನಿ, ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಾವು ಎಷ್ಟೊತ್ತನ ಅಡುಗೆ ಮನೆ ಒಳಗೆ ಟೈಮ್ ತೆಗಿತೇವಲ್ಲ ಅಷ್ಟು ನಮಗೆ ಚಲೋ ನೋಡ್ರಿ. ನಮಗಲ್ಲಾರ್ದ ನಮ್ಮ ಫ್ಯಾಮ್ಲಿಗೂ ಚಲೋ. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಎಲ್ಲ ಹಾಕ್ಕೊಂಡೆ. ಇನ್ನೊಂದು ನೆನಪಿರಲಿ, ನಾಗಲ್ ಹೇಳ್ದಂಗೆ ಕೊತ್ತಂಬರಿ ಮತ್ತು ಕರಿಬೇವ ಒಳಗೆ ಒಂದು ಹನಿ ನೀರಿನಂಶ ಇರಬಾರ್ದು. ಇತ್ತಂತಂದ್ರೆ ಚಟ್ನಿ ಲಘು ಹಾಳಾಗ್ಬಿಡ್ತೈತಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇವನ್ನೆಲ್ಲನೂ ಚಲೋತ್ನಂಗೆ ಕುಟ್ಕೊಂಬರ್ಬೇಕು. ನಾನು ಇಲ್ಲೇ ಕುಟ್ಟು ಕಲ್ವಳ ಕುಟ್ಟಾತೀನಿ ರೀ. ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ರುಬ್ಬೋರಿದ್ರಂದ್ರೆ ಪೂರಾ ಪೌಡ್ರ್ ಹಂಗೆ ರುಬ್ಕೋರಿ. ನೀರು ಒಟ್ಟೆ ಹಾಕ್ಬಾರ್ದು, ನೀರಿನಂಶ ಒಟ್ಟೆ ಇರಬಾರ್ದು, ಜಾರಿಗೂ ಹತ್ತಿರಬಾರ್ದು. ಅದು ಲಕ್ಷ್ಯ ಕೊಡ್ರಿ. ಆಮೇಲೆ ನೀವು ಈ ಚಟ್ನಿನ ಬೇರೆ ಅಡುಗೆಗಳಿಗೂ ಹಾಕೋಬೋದು ರೀ. ಒಂಥರ ಮಸಾಲ ಖಾರದ ಟೇಸ್ಟನ್ನ ಇರ್ತೈತಿದ. ಕುಟ್ಕೊಂಡ ಮೇಲೆ ಈ ಚಟ್ನಿ ಈ ರೀತಿ ಮುದ್ದಿ ಮುದ್ದಿ ಆಗ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೀವು ಬೇಕಾದರೆ ಇದೇ ರೀತಿ ಒಣ ಚಟ್ನಿನೂ ಹಂಗೆ ಇಟ್ಟು ತಿನ್ಬಹುದು. ಒಂದು 15 ದಿವಸದ ಮಟ್ಟ ಏನೂ ಆಗಂಗಿಲ್ಲ. ಆಮೇಲೆ ಈಗ ಎರಡು ಮೂರು ತಿಂಗಳಿಗೆ ಬೇಕಂತಂದ್ರೆ ಈಗ ನಾನು ತೋರಿಸತ್ತೇನೆಲ್ಲ ಹಂಗೆ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ಗಾಣದ ಎಣ್ಣೆನ ಹಾಕೋರಿ. ಯಾಕಂದ್ರೆ ಭಾಳ ಪ್ರಮಾಣದಾಗ ಹಾಕತ್ತೀವಿ, ಈ ರಿಫೈನ್ಡ್ ಆಯಿಲ್ ಒಟ್ಟು ಚಲೋ ಅಲ್ಲ ನಮಗೆ. ಹೀಗಾಗಿ ಆಮೇಲೆ ಇದಕ್ಕೆ ಹಿಂಗಿನ ಒಗ್ಗರಣೆ ಕೊಟ್ಟೆ. ಎಣ್ಣೆ ಪೂರಾ ರೂಮ್ ಟೆಂಪ್ರೇಚರಿಗೆ ಬರೋ ಅಷ್ಟು ತಣ್ಣಗಾಗ್ಬಿಟ್ಟೇನಿ. ಆನಂತರ ಈ ಚಟ್ನಿ ಪುಡಿನ ಹಾಕ್ಕೊಂಡು ಚಲೋತ್ನಂಗೆ ಕಲಿಸ್ಕೊಳತ್ತೀನಿ ರೀ. ಈಗ ಇದನ್ನು ನೀವು 2-3 ತಿಂಗಳ ಮಟ್ಟ ಆರಾಮ್ಸಿ ಸ್ಟೋರ್ ಮಾಡಿ ತಿನ್ಬಹುದು. ಒಂದು ಗಾಜಿನ ಬಟ್ಲ ಅಥವಾ ಪಿಂಗಾಣಿ ಬಟ್ಟಲ್ದಾಗ ಹಾಕಿ ಇಡ್ರಿ ಇದನ್ನು. ಮತ್ತು ಈ ಚಳಿಗಾಲದಾಗ ಥಂಡ್ಯಾಗ ಇದು ಬೆಚ್ಚಗಿಡ್ದೈತೆ ಮೈನ್. ಮತ್ತು ಬಾಣಂತರಿಗಂತೂ ಇದು ಭಾಳ ಚಲೋ. ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಈ ಬೆಳ್ಳುಳ್ಳಿ ಖಾರ ಬೆಸ್ಟ್ ಕಾಂಬಿನೇಷನ್. ರೊಟ್ಟಿ ಜೊತೆನೂ ಚಲೋ ಅನಿಸ್ತೈತಿ. ನಾ ಹೇಳ್ದಂಗೆ ನೋಡಿದ್ರಲ್ಲ ಈ ಬೆಳ್ಳುಳ್ಳಿ ಖಾರ ಮಾಡೋದು ಎಷ್ಟು ಈಸಿ ಅಂತ ಹೇಳಿದ್ದೀನಿ. ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಪ್ಲೀಸ್ ಈ ವಿಡಿಯೋನ ಭಾಳ ಮಂದಿಗೆ ಶೇರ್ ಮಾಡಿರಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಲಾರ್ದಂತೂ ಹೋಗಕ್ಕೆ ಹೋಗಬೇಡ್ರಿ.